ಚಾಮರಾಜನಗರ ಆಯಿತು, ಬೆಂಗಳೂರು ಆಯಿತು, ಈಗ ಕಲಬುರ್ಗಿ. ಕಲಬುರ್ಗಿಯಲ್ಲಿ ಆಕ್ಸಿಜನ್ ಇಲ್ಲದೆ 4 ಜನ ಸತ್ತಿದ್ದಾರೆ ಅನ್ನೋ ಆರೋಪ ಬರ್ತಾ ಇದೆ. ಅಫ್ಜಲ್ಪುರ ತಾಲೂಕು ಆಸ್ಪತ್ರೆಯಲ್ಲಿ 4 ಜನರು ಸತ್ತಿದ್ದಾರಂತೆ, ಆಕ್ಸಿಜನ್ ಇಲ್ಲದೆ, ಅಂದ್ರೆ ಲಭ್ಯ ಇಲ್ಲದೆ. ಈ ಕ್ಷಣ ನೋಡೋಣ ಬ್ರೇಕಿಂಗ್ ನ್ಯೂಸ್. ಇವತ್ತು ಮುಂಜಾನೆ 4 ಗಂಟೆಗೆ ಆಕ್ಸಿಜನ್ ಖಾಲಿ ಆಯಿತು. ನೆನ್ನೆ ರಾತ್ರಿಯಿಂದ ಇದುವರೆಗೆ 4 ಸಾವನ್ನಪ್ಪಿದ್ದಾರೆ. ಅಫ್ಜಲ್ಪುರಕ್ಕೆ ಇನ್ನೂ ಬಂದಿಲ್ಲ ಯಾವುದೇ ಆಕ್ಸಿಜನ್. ಕ್ಷಣ ಕ್ಷಣಕ್ಕೆ ಗಂಭೀರ ಸ್ಥಿತಿ ತಲುಪ್ತಾ ಇದೆಯಂತೆ ಅಲ್ಲಿನ ರೋಗಿಗಳ ಸ್ಥಿತಿ. ಬೇರೆ ಆಸ್ಪತ್ರೆಗೆ ಹೋಗೋಣ ಅಂದರೆ ಅಲ್ಲೂ ಇಲ್ಲ ಆಕ್ಸಿಜನ್ಗಳು. ಸೊ ಹಾಗಾಗಿ ಏನು ಮಾಡೋದು ಅಂತ ಗೊತ್ತಾಗದೆ ಒದ್ದಾಡ್ತಿದ್ದಾರೆ ಅಧಿಕಾರಿಗಳೇ, ಆ ಭಾಗದ ಇನ್ಚಾರ್ಜ್ ಮಿನಿಸ್ಟರು, DHO, ಸರ್ಕಾರದ ಆರೋಗ್ಯ ಸಚಿವರು, ಮುಖ್ಯಮಂತ್ರಿಗಳು, ಎಲ್ಲರ ಗಮನಕ್ಕೆ ಕಲಬುರಗಿಯ ಸ್ಥಿತಿ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಶಿವರಾಮ್ ಅಸುಂಡಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರ್ನಿಂಗ್ ಶಿವರಾಮ್. ವೆರಿ ಗುಡ್ ಮಾರ್ನಿಂಗ್. ಈ ಕತೆ ಗೊತ್ತೀಗ, ನೆನೆಯಿಂದ ಏನೇನಾಗ್ತಿದೆ ಎಲ್ಲಾ ಕಡೆ ಅಂತ. ಏನಿದು ಕಲಬುರಗಿಯಲ್ಲಿ ಇನ್ನೂ ಅಡ್ರೆಸ್ ಮಾಡಿಲ್ವಾ? ಏನಾಗ್ತಿದೆ ಅಲ್ಲಿ? ಅಲ್ಲಿ ಇನ್ನೂ ಇಲ್ಲಿವರೆಗೂ ಸಹ ಇನ್ನೂ ಆಕ್ಸಿಜನ್ ಸಪ್ಲೈ ಆಗಿಲ್ಲ. ನಿನ್ನೆ ರಾತ್ರಿಯಿಂದಲೂ ಆಕ್ಸಿಜನ್ ಕೊರತೆ ಕಾಣಿಸ್ತಾ ಇದೆ. ಅದರಲ್ಲೂ ಏನಂದ್ರೆ ಕ್ಷಣ ಕ್ಷಣಕ್ಕೂ ಒಂದ್ ರೀತಿಯಲ್ಲಿ ರೋಗಿಗಳ BP ರೈಸ್ ಆಗ್ತಾನೆ ಅಂತ ಹೇಳ್ಬೋದು. ಮತ್ತು ಏನಂದ್ರೆ ಒಬ್ಬೊಬ್ಬರಾಗಿ ಸಾವನ್ನಪ್ತಾ ಇದ್ದಾರೆ. ಇಲ್ಲಿವರೆಗೂ 4 ಜನ ತಾಲೂಕು ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಮೊನ್ನೆ ಅಷ್ಟೇನೆ KBN ಆಸ್ಪತ್ರೆಯಲ್ಲಿ ಈ ರೀತಿಯ ಒಂದು ದುರ್ಘಟನೆ ಆಗಿತ್ತು. ಇದೀಗ ಸರ್ಕಾರಿ ಆಸ್ಪತ್ರೆಯಲ್ಲೇ ಈ ದುರ್ಘಟನೆ ಮರಕಳಿಸಿದೆ. ಯಾಕಂದ್ರೆ ಮೊನ್ನೆ ಖಾಸಗಿ ಆಸ್ಪತ್ರೆಯಲ್ಲಿ ನಡೆದಿತ್ತು, ಅಲ್ಲಿ ಏನೋ ಒಂದು ಆಕ್ಸಿಜನ್ ಕೊರತೆಯಾಗಿ ಏನೋ ಏರ್ಪೇರ್ ಆಗಿದೆ ಅಂತ ಹೇಳಿ ಅನ್ಕೊಂಡಿರ್ಬೋದು. ಆದ್ರೆ ಏನು ಸರ್ಕಾರಿ ಆಸ್ಪತ್ರೆಯಲ್ಲೇ ಈ ರೀತಿಯ ಒಂದು ದುರ್ಘಟನೆ ಸಂಭವಿಸಿದ್ದು, ಮತ್ತೆ ಎಲ್ಲಿ ರೋಗಿಗಳ ಸುರಕ್ಷತೆ ಇದೆ ಅನ್ನೋ ಒಂದು ಪ್ರಶ್ನೆ ಎದುರಾಗಿದೆ ಹರೀಶ್. ಒಟ್ಟಾರೆ ಏನು ಈ ಒಂದು ವಾತಾವರಣದ ಈ ಒಂದು ಬೆಳವಣಿಗೆಯಿಂದಾಗಿ ಒಂದು ಕೋವಿಡ್ ಸೋಂಕಿತರಲ್ಲಿ ಮತ್ತು ಅವರೇನು ಸಂಬಂಧಿಕರಲ್ಲಿ ಒಂದು ಆತಂಕದ ವಾತಾವರಣ ನಿರ್ಮಾಣ ಆಗಿದೆ ಹರೀಶ್. ಓಕೆ, ಬಟ್ ಈಗ ಎಷ್ಟೊತ್ತಿಗೆ ಬರುತ್ತೆ? ಇಲ್ಲಿಂದ ಬರ್ತಾ ಇದೆ ಅಂತ ಏನಾದ್ರು ಕ್ಲೂ ಸಿಗ್ತಿದ್ಯಾ? ಇಲ್ವಾ? ಏನು ಕ್ಲೂನೇ ಇಲ್ವಾ? ಯಾರು ಫೋನೇ ತೆಗಿತಿಲ್ವಾ? ಆತರ ರೆಸ್ಪಾಂಡೇ ಮಾಡ್ತಿಲ್ವಾ? ಆತರದ ಏನಾದ್ರು ಸಿಚುವೇಶನ್ ಇದೆಯಾ? ಈಗ ಸದ್ಯಕ್ಕೆ ಯಾವುದು ಸಹ ಆರೋಗ್ಯ ಇಲಾಖೆ ಅಧಿಕಾರಿಗಳು ಇರ್ಬೋದು ಮತ್ತು ಜಿಲ್ಲಾಡಳಿತ ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡ್ತಾ ಇಲ್ಲ. ಏನಂದ್ರೆ ಅದು ಏನೋ ಮೊನ್ನೆ ಒಂದು ವಾರದ ಹಿಂದೆ ಅಷ್ಟೇನೆ ಬೀದರಿಂದ ಒಂದು ಆಕ್ಸಿಜನ್ ಲಾರಿಯಿಂದ ತಗೊಂಡ್ ಬರ್ಲಾಗಿತ್ತು ಎಸ್ಕಾರ್ಡ್ ನಲ್ಲಿ. ಅದಾದ ನಂತರ ಏನಂದ್ರೆ ಇದು ಈ ರೀತಿ ಒಂದೊಂದು ಏನಾದ್ರು ಕೊರತೆ ಆಗ್ತಾನೆ ಇದೆ. ಯಾಕಂದ್ರೆ ಇಲ್ಲಿ ಏನಂದ್ರೆ ರೋಗಿಗಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಮತ್ತು ಆಕ್ಸಿಜನ್ ಬೆಡ್ಗಳ ಕೊರತೆನೂ ತೀವ್ರಗೊಳ್ತಾ ಇದೆ. ಹೀಗಾಗಿ ಒಂದ್ ವೇಳೆ ಎಲ್ಲ ಏನಾದ್ರೂ ಬೇರೆ ಕಡೆ ಹೋಗ್ಬೇಕಂದ್ರೂ ಸಹ ಆಲ್ಟರ್ನೇಟಿವ್ ವ್ಯವಸ್ಥೆ ಇಲ್ಲ, ಈ ರೀತಿಯ ಪರಿಸ್ಥಿತಿ ಇದೆ. ಹಾಗಾಗಿ ಎಲ್ಲ ಕಡೆಗೂ ಒಂದ್ ರೀತಿಯಲ್ಲಿ ಒಂದು ಅಭಾವ ಸೃಷ್ಟಿಯಾಗಿದೆ, ಆಕ್ಸಿಜನ್ ಅಭಾವ. ರೈಟ್, ಥ್ಯಾಂಕ್ ಯು ಶಿವರಾಮ್ ಅಸುಂಡಿ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಇದು ತಾಲೂಕು ಸರ್ಕಾರಿ ದವಾಖಾನೆ ಅಂದ್ರೆ ಆಸ್ಪತ್ರೆ ಕಲಬುರ್ಗಿ. ಅಲ್ಲಿ ಆಗಿರುವಂಥ ಅಫ್ಜಲ್ಪುರ ಅಲ್ಲಾಗಿರುವಂತಹ ಘಟನೆ. ಆಕ್ಸಿಜನ್ ಸಿಲಿಂಡರ್ ಖಾಲಿ ಆಗಿದೆ, ಇನ್ನೂ ಕೂಡ ಬಂದಿಲ್ಲ. ಯಾರು ಇದನ್ನು ಅಡ್ರೆಸ್ ಮಾಡಿಲ್ಲ, ಇದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ, ರಿಪ್ಲೈ ಕೊಡ್ತಿಲ್ಲ. ಹೋಗಿ ಕೊಡಬೇಕು ಅಂತಿಲ್ಲ, ಅರೇಂಜ್ ಮಾಡಿಬಿಟ್ರೆ ಸಾಕಲ್ಲ, ಬೇಕಾಗಿಲ್ಲ ನಮ್ಗೆ ರಿಪ್ಲೈ. ಅಟ್ಲೀಸ್ಟ್ ಅರೇಂಜ್ ಇಲ್ಲ, ಇನ್ 2 hours ಬರುತ್ತೆ, 1 hour ಬರುತ್ತೆ, ಅದು ಬ್ಯಾಕಪ್ ಪ್ಲ್ಯಾನ್ ಇದು. ಆ ಥರದ್ದು ಏನೂ ಆಗದೆ ಹೋದರೆ ಅಲ್ಲಿರೋ ರೋಗಿಗಳಿಗೆ ಆತಂಕಕ್ಕೆ ಒಂದಷ್ಟು ಏನೇನೋ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ 4 ಗಂಟೆಗೆ ಬೆಳಗಿನ ಜಾವ ಆಕ್ಸಿಜನ್ ಖಾಲಿ ಆಗಿದೆ. ನಿನ್ನೆ ರಾತ್ರಿಯಿಂದ ಇದುವರೆಗೆ 4 ಸಾವನ್ನಪ್ಪಿದ್ದಾರೆ. ಅದು ಗಂಭೀರ ಸ್ಥಿತಿ ತಲುಪ್ತಾ ಇದೆಯಂತೆ ಕೆಲವು ರೋಗಿಗಳ ಸ್ಥಿತಿ. ಸೊ ಹಾಗಾಗಿ ಇದು ಅಫ್ಜಲ್ಪುರ ತಾಲೂಕು ಆಸ್ಪತ್ರೆಯ ದೃಶ್ಯ. ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ 24 ಜನ ಸಾವಿನ ಕೇಸ್. ಮೈಸೂರು ಜಿಲ್ಲಾಡಳಿತದ ಸ್ಪಷ್ಟನೆ ಸುಳ್ಳು. ಮೈಸೂರು DC ವಿರುದ್ಧ ಶಾಸಕ ಸ.ರಾ. ಮಹೇಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೈಸೂರು ಜಿಲ್ಲಾಡಳಿತ ನಿರ್ಲಕ್ಷ್ಯದಿಂದ 24 ಜನ ಸಾವನ್ನಪ್ಪಿದ್ದಾರೆ. IAS ಅಧಿಕಾರಿಯಿಂದ ತನಿಖೆ ಮಾಡಿಸಿದ್ರೆ ನ್ಯಾಯ ಸಿಗುತ್ತಾ? ಯಾರು ಒತ್ತಡಕ್ಕೆ ಈ ರೀತಿ DCಯನ್ನ ಇಟ್ಟುಕೊಂಡಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ರು ಸ.ರಾ. ಮಹೇಶ್. ಬ್ರೇಕಿಂಗ್ ನ್ಯೂಸ್. ಮೊದಲು ಡ್ರಗ್ ಕಂಟ್ರೋಲ್ ವಿರುದ್ಧ, ಕಂಟ್ರೋಲರ್ ಯಾರಿದ್ದಾರೆ ಅವ್ರ ವಿರುದ್ಧ ಕ್ರಮ ತಗೊಳ್ಳಿ. ಉದ್ದಟತನ ಅಧಿಕಾರಿಯನ್ನ ಇಟ್ಕೊಂಡು ಆಟ ಆಡಬೇಡಿ. ಚಾಮರಾಜನಗರದ ಪರಿಸ್ಥಿತಿ ಮೈಸೂರಿಗೂ ಬರಬಹುದು ಅಂದ್ರು ಸ.ರಾ. ಮಹೇಶ್. 3 ಸಾವಿಗೆ ಮೈಸೂರು ಜಿಲ್ಲಾಡಳಿತ ಕಾರಣವೇ? ಆಕ್ಸಿಜನ್ ಕೊಡದಿದ್ದಕ್ಕೆ 3 ಜನ ಆಕ್ಸಿಜನ್ ಇಲ್ಲದೆ ಮೃತಪಟ್ರ? ಹಾಗಾದ್ರೆ 302, 306, 302, 306 ಪ್ರಕರಣ ದಾಖಲಿಸಬೇಕು ಅಂದ್ರು ಸ.ರಾ. ಮಹೇಶ್. ಅವ್ರೇನ್ ಮಾತಾಡಿದ್ರು ನೀವು ಕೇಳಿಸ್ಕೊಳ್ಳಿ. ಜಿಲ್ಲಾಡಳಿತದ ಒತ್ತಡದಿಂದ ಇವತ್ತು 24 जन बलियादरू। ನೀವು ನೆನ್ನೆ ಹೇಳಿದಿರಿ ಒಬ್ಬ AS ಆಫೀಸರ್ ಇಂದ ತನಿಕೆ ಮಾಡಿಸ್ತೀನಿ ಅಂತ, ಇದು ಸಾಧ್ಯನ ಶಮೆ? ನಾವು ನಿಮ್ಮಲ್ಲಿ ಮನವಿ ಮಾಡ್ತಾ ಇದೀವಿ, ನೀವು ಯಾರ ಒತ್ತಡಕ್ಕೆ ಜಿಲ್ಲಾಧಿಕಾರಿಯನ್ನ ಇಲ್ಲಿ ಇಷ್ಟೆಲ್ಲ ಅಧ್ವಾನಗಳು ಆಗ್ತಾ ಇದ್ರು ಇಟ್ಕೊಂಡಿದ್ದೀರೋ ಗೊತ್ತಿಲ್ಲ, ನೀವು ಜಿಲ್ಲಾಧಿಕಾರಿಗಳು ಇಟ್ಕೊಂಡು ನಿಮ್ಮ ಕೆಲಸ ಮಾಡಿಸ್ಕೊಳ್ಳಿ। ಆದರೆ ಮೈಸೂರು ಬೆಂಗಳೂರು ಬಿಟ್ರೆ ದೊಡ್ಡ ಜಿಲ್ಲೆ ನೋಡಿ, ಕೆಆರ್ ನಗರದಲ್ಲಿ ಇವತ್ತು 5 ಜನ ಸತ್ತಿದ್ದಾರೆ। ಒಬ್ಬ ಹಿರಿಯ ಅಧಿಕಾರಿಯನ್ನ ಮೈಸೂರಿಗೆ ನೇಮಿಸಿ ಚಾಮರಾಜನಗರ ಮತ್ತೆ ಮೈಸೂರು ಮತ್ತೆ ಡಕ್ ಕಂಟ್ರೋಲರ್, ನೀವು ತಕ್ಷಣ ಇವ್ರನ್ನ ಅಮಾನತ್ ಮಾಡದೆ ನೀವು ಏನು ತನಿಖೆಯನ್ನು ಮಾಡ್ತೀರಿ? ಸಚಿವರು ಹೇಳಿದಿರಿ 3 ಜನ ಆಕ್ಸಿಜನ್ ಇಲ್ದನೆ ಸತ್ತಿದ್ದಾರೆ ಅಂತ, ಅದು ಸಾವಲ್ವಾ? ಇಂಥ ಉದ್ದಟತನದ ಅಧಿಕಾರಿಗಳನ್ನ ಇಟ್ಕೊಂಡು ಜನರ ಜೀವನ ಜೊತೆ ಆಟ ಆಡಬೇಡಿ। ನಿಮ್ಮ ಭೂ ವ್ಯವಹಾರಕ್ಕೆ ಸಂಬಂಧಪಟ್ಟಂತ ಏನಾದರೂ ಕೆಲಸಗಳಿದ್ರೆ ಅದಕ್ಕೋಸ್ಕರ ನಿಮಗೆ ಈ ಜಿಲ್ಲಾಧಿಕಾರಿ ಬೇಕು ಅಂದರೆ ನೀವು ಇಟ್ಕೊಳ್ಳಿ।